ಹಲೋ. ಹಲೋ ಹಾ ಸರ್, ನಮಸ್ಕಾರ. ಹಾ, ನಾನು ಸೋಮಶೇಖರ್ ಅಂತ ಮಾತಾಡ್ತಾ ಇರೋದು, ಬೆಂಗಳೂರಿಂದ. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಬೇಗ. ಸರ್, ಏನಿಲ್ಲ, ನಾವು ದೇವ್ರನ್ನ ನಂಬಬೇಕು ಅಂತ ಅಂದ್ಬಿಟ್ಟು ದೇವ್ರನ್ನ ನಂಬ್ತೀವಿ, ಬಟ್ ಆದ್ರೆ ನಾವ್ ಅನ್ಕೊಂಡಿರ್ತೀವಿ, ನಾವ್ ನಂಬಿರ್ತೀವಿ ಅಂತ ಮೇಲ್ ಮನಸ್ಗೆ. ಬಟ್ ಆದ್ರೆ ಗಾಢವಾಗಿ ಒಂದು ನಂಬಿಕೆನ ಬೆಳೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವ್ ಎಷ್ಟೊಂದು ಪ್ರವಚನ ಅದು ಇದು ಎಲ್ಲ ಕೇಳ್ತೀವಿ, ನಾವ್ ನಂಬಿರ್ತೀವಿ ಅಂತ ಅನ್ಕೊಂಡು ನಾವ್ ನಮ್ಮಲ್ಲಿ ಅನ್ಕೊಂಡಿರ್ತೀವಿ ಮೇಲ್ ಮನಸ್ಸಲ್ಲಿ. ಬಟ್ ಒಳ ಮನಸ್ಸಲ್ಲಿ ನಾವು ಅಷ್ಟು ನಂಬಿಕೆ ಅವನ ಮೇಲೆ ಬಂದಿರೋದಿಲ್ಲ. ನಮ್ಗೆ ನಾವು ನಂಬಿರೋ ತರ ನಟಿಸ್ತಾ ಇರ್ತೀವಿ, ಆದ್ರೆ ನಮ್ಗೆ ಏನಾದ್ರೂ ಸ್ವಲ್ಪ ಸಂದರ್ಭಗಳು ಪರಿಸ್ಥಿತಿಗಳು ಹಿಂದೂ ಮುಂದಾದ್ರೆ ಹೆಚ್ಚು ಕಡಿಮೆ ಆದ್ರೆ ನಾವು ಆ ನಂಬಿಕೆನ ಕಳ್ಕೊಬಿಡ್ತೀವಿ. ಆ ನಂಬಿಕೆನ ದೃಢ ಮಾಡ್ಕೊಳ್ಳೋದು ಹೇಗೆ ಭಗವಂತನಲ್ಲಿ ಅಂತ ನಿಮ್ಮ ಹತ್ರ ಕೇಳ್ಬೇಕಾಗಿತ್ತು. ದೇವ್ರನ್ನ ನಂಬಬಾರ್ದು. ಓಕೆ, ದೇವ್ರು ನಿನ್ನ ನಂಬಬೇಕು, ನಿನ್ನ ನಡೆ ಹಾಗಿರ್ಬೇಕು. ದೇವ್ರನ್ನ ನಂಬೋ ತರ ನೀನ್ ನಂಬಿದ್ರು, ದೃಢವಾಗಿ ನಂಬಿದ್ರು, ಇಷ್ಟದಿಂದ ನಂಬಿದ್ರು, ದೇವ್ರಿಗೆ ಏನು ಡಿಫ್ರೆನ್ಸ್ ಆಗಲ್ಲ. ನಂಬದಿದ್ರು ದೇವ್ರಿಗೆ ಡಿಫ್ರೆನ್ಸ್ ಆಗತ್ತೆ, ನಿನ್ನ ನಡೆ ಚೆನ್ನಾಗಿದ್ರೆ. ಆದ್ರಿಂದ ದೇವ್ರ ನಂಬಿ ಬದುಕೋರ್ಗೆ ಯಾರಿಗೂ ಸುಖ ಇರೋದಿಲ್ಲ, ದೇವ್ರ ನಂಬಿಕೆ ಗಳಿಸಿ ಬದುಕಿದವ್ರಿಗೆ ಸುಖ ಇರುತ್ತೆ. ದೇವ್ರು ನಿನ್ನ ನಂಬೋ ತರ ಮಾಡ್ಕೊಳ್ಳೋ. ಇವಾಗ ಏಯ್, ಕಾಲ್ ಮುರಿತಿನ ಮಧ್ಯ ಮಾತಾಡಿದ್ಯ ಅಂದ್ರೆ, ನೀನು ಒಬ್ರ ಹತ್ರ ಕೆಲ್ಸ ಮಾಡ್ತೀಯ ಅಂತ ಇಟ್ಕೋ. ನೀನು ಅವ್ರಿಗೆ ನಿನ್ಗೆ ಅವ್ರ ಸಂಬಳ ಕೊಡ್ತಾ ಇರ್ತಾರೆ, ಅವ್ರು ಕೊಡದೆ ಇದ್ರೆ ನೀನ್ ಬಿಟ್ಟೋಗ್ತೀಯ. ಬಟ್ ನೀನ್ ಅವ್ರನ್ನ ನಂಬಿ ಸಂಬಳ ಕೆಲ್ಸ ಮಾಡ್ತಾ ಇರ್ತೀಯ. ನಿನ್ನ ನಂಬಿಕೆ ಏನು ಡಿಫ್ರೆನ್ಸ್ ಇಲ್ಲ, ನೀನ್ ಅವ್ರನ್ನ ನಂಬಿದ್ರು ನಂಬದಿದ್ರು ನಿನ್ ಕೆಲ್ಸಕ್ಕೆ ಅಲ್ಲಿ ಬೆಲೆ. ಆದ್ರೆ ನಿನ್ನ ಅವನು ನಂಬಿರ್ಬೇಕು. ಆ ಮಾಲೀಕ ನಿನ್ನ ನಂಬಿದಾನೆ ಅಂದ್ರೆ ನಿನ್ನ ಕೆಲ್ಸ ಯಾವತ್ತೂ ಹೋಗೋದೇ ಇಲ್ಲ. ಅದಕ್ಕೆ ಯಾವಾಗ್ಲೂ ಮಾಲೀಕರು ಹೇಳ್ತಾ, ಇವನ್ ನಮ್ಮ ನಂಬಿಕಸ್ತ, ಇವನ್ ನಮ್ಮ ನಂಬಿಕಸ್ತ ಅಂತ ಹೇಳ್ತಾ ಇರ್ತಾರೆ. ಹಂಗೆ ದೇವರು ನಮಗೆ ಮಾಲೀಕ, ಅವನು ನಮ್ಮನ್ನ ನಂಬಬೇಕು. ನೀನ್ ಅವ್ರನ್ನ ನಂಬಿದ್ರು ಅಷ್ಟೇ, ನಂಬದಿದ್ರು ಅಷ್ಟೇ, ಯಾಕಂದ್ರೆ ಅವನಿಗೇನು ಡಿಫ್ರೆನ್ಸ್ ಆಗಲ್ಲ ದೇವ್ರಿಗೆ. ನೀನ್ ಒಳ್ಳೆ ನೀನ್ ನಂಬಿದ್ದೀಯ ಅಂತ ಇಟ್ಕೋ. ನೀನ್ ಕೆಟ್ಟ ಕೆಲ್ಸ ಕಳ್ಳತನ ಮಾಡಿದ್ರೆ ಬಿಡ್ತಾರ, ಅತ್ಯಾಚಾರ ಮಾಡಿದ್ರೆ ಬಿಡ್ತಾರ ದೇವ್ರು? ರಾವಣ ಶಿವನನ್ನ ನಂಬಿದಷ್ಟು ಇದುವರೆಗೂ ಯಾರು ನಂಬಿಲ್ಲ. ಆದ್ರೂ ರಾವಣನನ್ನ ಕಾಪಾಡಕ್ ಬರ್ಲಿಲ್ಲ ಶಿವ, ಯಾಕೆ ಹೇಳು? ಅವ್ನ ನಂಬಿಕಸ್ತ ಕೆಲ್ಸ ಮಾಡ್ಲಿಲ್ಲ, ಅತ್ಯಾಚಾರ ಮಾಡ್ದ. ಅರ್ಥ ಆಯ್ತಾ? ಅದೇ ಅವನು ದೇವ್ರನ್ನ ನಂಬದಿದ್ರು, ಅವನ್ ಒಳ್ಳೆಯವನಾಗಿದ್ರೆ ದೇವ್ರು ಅವನ್ನ ನಂಬಿ ಅವನಿಂದೆ ಓಡ್ತಾ ಇದ್ರು. ಅಯ್ಯೋ, ಇವನಿಂತ ಪ್ರಾಮಾಣಿಕ. ಅದೇ ಪಂಡ್ರಾಪುರ ಅಲ್ಲಿನೋ ಅವನ್ ಯಾರೋ ಅಪ್ಪ ಅಮ್ಮನ ಸೇವೆ ಮಾಡ್ತಾ ಇರ್ತಾನೆ ಪುಂಡಲಿಕ. ಅವನು ಅವನು ಇಟ್ಟಿಗೆ ಹಾಕಿ ನಿಂತ್ಕೋ ಅಂತ ಹೇಳ್ತಾನೆ ಪಂಡ್ರಾಪುರ ದೇವ್ರಿಗೆ. ನಾನ್ ಸ್ವಲ್ಪ ನಮ್ ತಂದೆ ತಾಯಿ ಕಾಲು ಒತ್ತುಬಿಟ್ಟು ಬರ್ತೀನಿ, ನಿಂತ್ಕೋ ಅಂತಾನೆ. ಇವತ್ತಿಗೂ ನಿಂತಿದಾರಲ್ಲ ಇಟ್ಟಿಗೆ ಮೇಲೆ ದೇವ್ರು. ಪಾಪ ಅಲ್ವಾ, ನೀನ್ ಒಳ್ಳೆ ಕೆಲ್ಸ ಮಾಡಿದ್ರೆ ನಿನ್ ದೇವ್ರ ಪೂಜೆ ಏನು ಬೇಕಾಗಿಲ್ವೋ? ಹೌದಣ್ಣ, ನಿಮ್ ವಿಡಿಯೋಸ್ ನೋಡ್ತಾ ಇದೀನಿ, ತುಂಬಾ ಜನರಿಗೆ. ನೀನ್ ನಡೆ ಇದೆಯಲ್ಲ, ಅದೇ ದೇವ್ರಿಗೆ ಪೂಜೆ. ಏನು ಚಾಮುಂಡಿ ಬೆಟ್ಟದಲ್ಲಿ ಸಾಲು ಸಾಲು ಜನ ನಿಂತಿದ್ದಾರೆ ದೇವ್ರ ದರ್ಶನಕ್ಕೆ. ಅಂತ ಟೈಮಲ್ಲಿ ಆ ಹೆಣ್ಣ ನಿಂದಕನೂ ಹೋಗದೆ, ಆ ದೇಶ ವಂಚಕನೂ ಹೋಗದೆ ಪ್ರೈವೇಟ್ ದರ್ಶನ ಮಾಡೋದು. ಅವರೆಲ್ಲ ಸಾಲು ಸಾಲು ಹಂಗೆ ಇರುತ್ತೆ, ಇವ್ರು ಸೀದಾ ನುಗ್ಗಿಬಿಟ್ಟು ದೇವ್ರ ದರ್ಶನ ಮಾಡಿದ್ರೆ ದೇವ್ರನ್ನ ಅಷ್ಟು ಈಸಿ ಅನ್ಕೊಂಡಿದಾರ, ಇವ್ರು ಒಲ್ದು ಬಿಡ್ತಾರ ದೇವ್ರು? ಅದಕ್ಕೆ ಪಿಕ್ಚರ್ ಮೇಲೆ ಪಿಕ್ಚರ್ ಫ್ಲಾಪ್ ಆಗೋದು. ದೇವ್ರನ್ನ ನಮಸ್ಕಾರ ಮಾಡಿದ ತಕ್ಷಣ ಒಳ್ಳೇದಾಗತ್ತೆ ಅಂತ ನಾನು ನುಗ್ಗಿಕೊಂಡೋಗಿ ಇನ್ನೊಬ್ಬರದು ಕಸಿದ್ಕೊಂಡೋಗಿ ಇವಾಗ ನೀನೇ ದೇವ್ರು ಅಂತ ಇಟ್ಕೊಪ್ಪ. ಒಬ್ಬ ಭಕ್ತ ನಿನ್ನ ಮೀಟ್ ಮಾಡೋದಕ್ಕೆ ಕಾಶ್ಮೀರಿಂದ ನಡ್ಕೊಂಡ್ ಬರ್ತಾನೆ, ಇನ್ನೊಬ್ಬ ಏರೋಪ್ಲೇನ್ ಅಲ್ಲಿ ಬರ್ತಾನೆ. ನೀನು ಈ ಕಾಶ್ಮೀರಿಂದ ನಡ್ಕೊಂಡ್ ಬರೋನ್ ಭಕ್ತಿ ನೋಡ್ತೀಯಾ?
ಏರೋಪ್ಲೇನ್ ಅಲ್ಲಿ ಬಂದು ಬಸ್ ಅಂತ ತೂರ್ಕೊಂಡು ಬಂದು ನೀವು ಅಲ್ಲಿ ಗೇಟ್ ಕೀಪರ್ಗಳಿಗೆ ಲಂಚ ಕೊಟ್ಬಿಟ್ಟು ಒಳಗ್ ಬಂದು ಅವನ ಮಿನಿಸ್ಟರ್ ರೆಕಮೆಂಡೇಶನ್ ತಗೊಂಡ್ಬಂದು ಒಳಗ್ ಬಂದು ನಿನ್ನ ಮೀಟ್ ಮಾಡೋರ್ನ ಇಷ್ಟಪಡ್ತೀಯ? ಹಂಗೆ ದೇವರು ನಮ್ ತರನೇ, ಅವನಿಗೂ ನಮ್ ತರನೇ ಫೀಲಿಂಗ್ಸ್ ಇರುತ್ತೆ. ನೀನ್ ದರ್ಶನ ಮಾಡಿದ್ರು ಪರವಾಗಿಲ್ಲ, ಅವನಿಗೆ ನಿನ್ನ ನಡೆ ಚೆನ್ನಾಗಿರ್ಬೇಕು, ನಿನ್ನ ಪ್ರಾಮಾಣಿಕ ನಡೆ ಇರಬೇಕು. ಜಗತ್ತೇ ಗೊತ್ತಿದ್ರು ನನಗೆ ಒಬ್ಬರು ರೆಕಮೆಂಡೇಶನ್ ತಗೊಳ್ಳದೆ ಕೆಲಸ ಮಾಡಬೇಕು, ಅದು ಪವಿತ್ರತೆಯ ಸಂಕೇತ. ಆಯ್ತಾ? ಏನು ದೇಶನ ಲೂಟ್ ಮಾಡ್ಬಿಟ್ಟು ಗಣಿಗಳನ್ನೆಲ್ಲ ಖಾಲಿ ಮಾಡ್ಬಿಟ್ಟು ನಯವಂಚನೆ ಮಾಡಿ ಜನಗಳ ಓಟ್ ಪಡೆದು ಜನಗಳನ್ನ ಏಯ್ ನೀನು ಯಾವ್ದಾದ್ರು ಬಸ್ ಕೆಳಗೆ ಬಿದ್ದು ಸಾಯ್ಬಾರ್ದೇನೋ, ನಂದೇ ಕಾರ್ ಬೇಕಾಗಿತ್ತ ಅನ್ನೋರ್ನ ದೇವ್ರು ಇಷ್ಟಪಟ್ಬಿಡ್ತಾರ? ಜನರ ದುಡ್ಡಲ್ಲೇ ಅದು ಕಾರ್ ತಗೊಂಡಿರೋದು, ಅದು ಏನು ಒಳ್ಳೆ ರೀತಿಲಲ್ಲ, ಕೆಟ್ಟ ರೀತಿಲಿ. ಆದ್ರೂ ಗುದ್ದಿದವನು ಕುಡ್ದಿದಾನಂತೆ, ಇವ್ರ ಯಾರು ಕುಡಿಯೋದಿಲ್ಲಂತೆ. ಕುಡಿಸಿದ್ದಾರ ಕರ್ನಾಟಕ ಜನನ? ಇದೇ ರಾಜಕಾರಣಿಗಳು ಅವರೇ. ಇವರೆಲ್ಲರಿಗೂ ಕೊಬ್ಬು ಮೈಗ್ ಹತ್ತಿದೆಯೋ ಏನ್ ಗೊತ್ತಾ? ಪಾಪ ಅವರು ಹಿರಿಯ ರಾಜಕಾರಣಿಗಳಿದಾರಲ್ಲ ನಮ್ ಕರ್ನಾಟಕದ ಹಿರಿಯರು, ಅವರು ಆರಂಭದಲ್ಲಿ ಸುಮ್ ಸುಮ್ನೆ ಯಾರು ಲೀಡರ್ ಆಗೋಕ್ಕಾಗಲ್ಲ, ಸುಮ್ನೆ ಕಷ್ಟಪಟ್ಟು ಮೇಲ್ ಬಂದಿರ್ತಾರೆ. ಎಷ್ಟು ಜನಗಳ ಮನ್ಸು ಗೆದ್ದು ಬಂದಿರ್ತಾರ, ಅವ್ರ ಮನೆಯಲ್ಲಿ ಸೊಸೆಗಳು ಮಕ್ಕಳು ಮರಿಮಕ್ಕಳು ಇವರೆಲ್ಲ ಕೊಬ್ಬು. ಅವ್ರ ಪಟ್ರ ಅವ್ರ ಜೀವನ ಎಲ್ಲ ಅಂಬಾಸಿಡರ್ ಅಲ್ಲಿ ಓಡಾಡಿರ್ತಾರೆ. ಇವರು ಅವ್ರ ಹೆಸರು ಹೇಳ್ಕೊಂಡು ಬದುಕೋರ್ಗೆ ಎಷ್ಟು ಕೊಬ್ಬು ನೋಡು. ಏ ಸತ್ತೋಗ್ಬಾರ್ದ ನೀನು ಬಾಯಿ ಯಾವ್ದಾರು ಇದ್ರ ಕೆಳಗೆ, ಆ ಮಗನೆ ಈ ಮಗನೆ ಏನು ಇವ್ರು ಏನ್ ಅನ್ಕೊಂಡಿದಾರೆ ಇವ್ರು ತಪ್ಪು. ಅದೇ ಆ ವ್ಯಕ್ತಿದ ಒಂದು ಕತೆ ಹೇಳ್ತೀನಿ ಕೇಳು. ಅದೇ ಮನೆಯ ಹಿರಿಯರೊಬ್ರು PWD ಮಿನಿಸ್ಟರ್ ಆಗಿದ್ದಾಗ ಸ್ನೇಹಿತರೊಬ್ರು ಗೃಹ ಮಂತ್ರಿಗಳನ್ನ ಮೀಟ್ ಮಾಡೋದಕ್ಕೆ CM ಒಬ್ರು ತುಂಬಾ ಹತ್ತಿರದವರಾಗಿದ್ರು, ಮೀಟ್ ಮಾಡೋದಕ್ಕೆ ನಾನು ವಿಧಾನಸೌಧಕ್ಕೆ ಕರೆದಿದ್ರು. ಪಾಪ ಅವರು ಬರ್ತಾ ಇದ್ರು, ನನ್ನ ಕರೆದಿದ್ರು, ಹೋಗಿದ್ದೆ. ಹೋದಾಗ ಈ PWD ಮಿನಿಸ್ಟರ್ ಆಫೀಸ್ ಎದುರುಗಡೆ ಒಬ್ಬ ಮನುಷ್ಯ ಸುಡು ಸುಡೋ ಬಿಸಿಲಲ್ಲಿ ಬೆವರು ಸೋರಿಸ್ಕೊಂಡು, ಬಕೆಟ್ ಬಕೆಟ್ ಬೆವರು ಹೋಗ್ತದೆ ಅನ್ನೋ ತರ ಬೆವರು ಸೋರಿಸ್ಕೊಂಡು ನಿಂತಿದ್ದ. ನಾನು ಹೇಳಿದೆ, ಆಶ್ಚರ್ಯ ಆಯ್ತು, ಬಿಸಿಲಲ್ಲಿ ಏನಕ್ಕೆ ನಿಂತಿದ್ದಾನೆ, ಈ ಕಡೆ ಬಪ್ಪ ನೀನು ಇಲ್ಲಿ ಬಂದು ಕೂತ್ಕೋ ಅಂತ ಹೇಳಿದೆ. ಅದಕ್ಕೆ ಅಲ್ಲಿರೋರೊಬ್ರು, ಸರ್ ಸರ್ ಸುಮ್ನೆ ಹೋಗಿ ನೀವು, ಅವನಿಗೆ ಪನಿಷ್ಮೆಂಟ್ ಆಗಿದೆ ಅಂದ್ರು. ಏನು ಅಂತ ಕೇಳಿದೆ. ಏನಿಲ್ಲ ಸರ್, ಅವನು ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು. ಅವನ್ ಜೂನಿಯರ್ ರಜೆ ಕೇಳಕ್ ಬಂದಾಗ ನಿನ್ನ ಧರ್ಮಪತ್ನಿನ ಕಳಿಸು ಅಂತ ಕೇಳಿದ್ರು. ಆ ವಿಚಾರ ಸಾಹೇಬ್ರಿಗೆ ಗೊತ್ತಾಯ್ತು, ಅದಕ್ಕೆ ಅವನ್ನ ಬಿಸಿಲಲ್ಲಿ ನಿಲ್ಸಿದರೆ ಸುಮ್ನೇರಿ ಅವನಿಗೆ ಬೇಕು ಅಂತ ಹೇಳಿದ್ರು. ಅಂದ್ರೆ ಇದೇ ಮನುಷ್ಯ, ಇದೇ ಇಂತಹವರದ್ದೇ ಹಿರಿಯ ರಾಜಕಾರಣಿ, ಕಡೆಗ ವ್ಯಕ್ತಿ ಭಾರತದಲ್ಲೇ ಹಿರಿಯ ರಾಜಕಾರಣಿ ಆದ್ರು ಒಳ್ಳೆಯತನ ಇಲ್ಲದೆ ಯಾರು ದೊಡ್ಡ ವ್ಯಕ್ತಿ ಆಗಲ್ಲ. ಆ ರೀತಿ ಬದುಕಿದವರು, ಅಷ್ಟು ಜನಮನ ಗೆದ್ದು ಪ್ರಾಮಾಣಿಕ ಅದೃಷ್ಟ ಶಿಕ್ಷಣ ಶಿಷ್ಟರಕ್ಷಣ ಮಾಡಿ ಗೆದ್ದವ್ರ ಮನೇಲಿ ಇಂತ ಜನ ಓಡಾಡಿದಾಗ ಆ ಮನೆ ಮಾಡಿದ ಹೆಸರು ಹಾಳಾಗತ್ತಾ ಇಲ್ವಾ? ಖಂಡಿತ. ಹಾಗೆ ದೇವರು ಅಂದ್ರೆ ನಾವೇ ಕಣ. ನಿನ್ ಮಕ್ಕಳಪ್ಪ ಐಸ್ ಕ್ರೀಮ್ ಕೇಳ್ತಾರೆ, ನೀನ್ ಇಲ್ಲ ಅಲ್ಲ ಹಾಳಾಗತ್ತೆ ಅಂತ ಕೊಡ್ಸಲ್ಲ ಅಂತ ಇಟ್ಕೋ. ಹಂಗೆ ದೇವರು ನಮಗೂ, ನಾವು ಬಯಸಿರೋದನ್ನ ಕೊಡಿಸ್ಲಿಲ್ಲ ಅಂದ್ರೆ ನಮ್ಗೇನೋ ಕೆಟ್ಟದಿದೆ ಅಂತ ಅರ್ಥ. ನಾವು ಬಯಸಿರೋದನ್ನ ಕೊಟ್ಟಿದ್ದಾರೆ ಅಂದ್ರೆ ನಮ್ ಒಳ್ಳೇದಿದೆ ಅಂತ ಅರ್ಥ. ಅರ್ಥ ಆಯ್ತಾ? ನಮ್ ತಂದೆ ತಾಯಿಗಿರೋ ಫೀಲಿಂಗೇ ದೇವ್ರಿಗಿರುತ್ತೆ, ನಮಗಿರೋ ಫೀಲಿಂಗೇ ದೇವ್ರಿಗಿರುತ್ತೆ. ನೀನ್ ಇನ್ನೊಬ್ಬರನ್ನ ಹೆಂಗೆ ನೋಡ್ತೀಯೋ ದೇವ್ರನ್ನ ಇನ್ನೊಬ್ಬರನ್ನ ಹಂಗೆ ನೋಡ್ತಾರೆ. ದೇವ್ರಾಗ್ಬೇಕು ನಾವು, ನಮ್ಮ ನಡೆ ನುಡಿಯಲ್ಲಿ ದೇವ್ರಾಗ್ಬೇಕು ನಾವು, ಆವಾಗ ದೇವ್ರು ನಮ್ಮನ್ನ ನಂಬುತ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರೆ. ಆಯ್ತು, ಇಡು ಫೋನ್.